ಇಲ್ಲಿ ಮುಖ್ಯವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಹಲವಾರು ವಿಚಾರಗಳಿಂದ ಸಾಕಷ್ಟು ಕುತೂಹಲಗಳನ್ನು ಕೆರಳಿಸ್ತಾ ಇದೆ. ಈಗ ಬೆಟ್ಟಿಂಗ್ ದಂಧೆಕೋರರ ಸುಳಿಗೆ ಸಿಲುಕುತ್ತಾ ಹಾಗಾದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಚನ್ನಪಟ್ಟಣದಲ್ಲಿ ಗೆಲ್ಲುವವರು ಯಾರು ಅಂತ ಈಗ ಬೆಟ್ಟಿಂಗ್ ದಂಧೆ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಅಭ್ಯರ್ಥಿಗಳಿಗೆ ಗೆಲ್ಲುವ ಟೆನ್ಷನ್, ಆದರೆ ಮತ್ತೊಂದು ಕಡೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಬೆಟ್ಟಿಂಗ್ ಭರಾಟೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೇಳಿ ಕೇಳಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕಳೆದ 16 ವರ್ಷದಲ್ಲಿ 3 ಉಪಚುನಾವಣೆಯನ್ನು ಕಂಡಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರ. ಮತದಾನ ಮುಗಿದ ನಂತರ ನಿಖಿಲ್ ಗೆಲ್ತಾರೆ ಅಂತ ಕೆಲವೊಂದಿಷ್ಟು ಬುಕ್ಕಿಗಳು ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಗುಪ್ತಚರ ಮಾಹಿತಿ ಪ್ರಕಾರ ಬೆಟ್ಟಿಂಗ್ ದಂಧೆಯನ್ನು ಹೆಚ್ಚಿಸಲು ಈ ರೀತಿ ಪ್ಲಾನ್ ಮಾಡಿದ್ರ, ಹಾಗಾದರೆ ಬೆಟ್ಟಿಂಗ್ ದಂಧೆಯನ್ನು ಹೆಚ್ಚಿಸಲಿಕ್ಕೆ ಈ ರೀತಿ ಪ್ಲಾನ್ ಎಂಬ ಮಾಹಿತಿ ಈಗ ಸಿಗ್ತಾ ಇದೆ. ಇನ್ನು ಸಿಪಿ ಯೋಗೇಶ್ವರ್ ಸೋಲಿನ ಧಾಳ ಉರುಳಿಸಿರುವ ಕೆಲ ನಾಯಕರು ಬುಕ್ಕಿಗಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬೆಟ್ಟಿಂಗ್ ದಂಧೆಗೆ ಬಿದ್ದು ಕೋಟಿ ಕೋಟಿ ಹಣ ಹೂಡಿದ್ದಾರೆ ಸಾರ್ವಜನಿಕರು. ಇಲ್ಲಿ ಬಲಿಪಶು ಆಗದು ಫೈನಲಿ ಸಾರ್ವಜನಿಕರು, ಜನಸಾಮಾನ್ಯರು, ಮಂಡ್ಯ ರಾಮನಗರದ ಲಕ್ಷಾಂತರ ಜನರು ಈ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ಸಾಕಷ್ಟು ಭಾಗಿಯಾಗಿದ್ದಾರೆ ಜನಗಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕಳೆದ 16 ವರ್ಷಗಳಿಂದಲೂ ಕೂಡ ಬೆಟ್ಟಿಂಗ್ ದಂಧೆಯನ್ನು ಮಾಡಿಕೊಂಡು ಸಾಕಷ್ಟು ಮನೆ ಮಠ ಎಲ್ಲ ಮಾರಿ ಬೀದಿಗೆ ಬಂದಿದ್ದಂತಹ ಉದಾಹರಣೆ ಕೂಡ ಇದೆ. ಜಮೀನೇ ಮಾರಾಟಕ್ಕೆ ಇಡ್ತಾರೆ. ನಂದು 4 ಎಕರೆ ಜಮೀನು ಇಡ್ತೀನಿ, ನೀನೆಷ್ಟು ಇಡ್ತೀಯ? ನನ್ನ ಟ್ಯಾಕ್ಟರ್ ಇಡ್ತೀನಿ, ನೀನೆಷ್ಟು ಇಡ್ತೀಯ? ಇಲ್ಲಿ ಸಹಜವಾಗಿ ಅಭ್ಯರ್ಥಿಗಳಿಗಿಂತಲೂ ಕೂಡ ಈ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕೋದು ಯಾರು, ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿದ ಲೆಕ್ಕಾಚಾರ ಇದು. ಯಾಕಂದರೆ ಸಾಕಷ್ಟು ಜನ ಇಂತಹ ದಂಧೆಯಲ್ಲಿ ಭಾಗಿಯಾಗ್ತಾ ಇರ್ತಾರೆ, ಸಾಕಷ್ಟು ಹಣ ಇಲ್ಲಿ ಕಳ್ಕೊಳ್ತಾ ಇದ್ದಾರೆ, ಕೆಲವರು ಒಳ್ಳೆ ಸಂಪಾದನೆ ಕೂಡ ಮಾಡ್ತಾ ಇರ್ತಾರೆ. ಆದರೆ ಇದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಂತ ಅವ್ರ ಗಮನಕ್ಕೆ ಗೊತ್ತಿದ್ರು ಕೂಡ, ಅವ್ರ ಗಮನಕ್ಕೆ ಬಂದಿದ್ರೂ ಕೂಡ ಈ ಥರ ದಂಧೆಯನ್ನು ಮಾಡ್ತಾರೆ. ಸಾಕಷ್ಟು ಇಂತಹ ದಂಧೆ ಮಾಡ್ತಾ ಇದ್ದಾಗ, ಈ ಬೆಟ್ಟಿಂಗ್ ಕಟ್ತಾ ಇದ್ದಾಗ ಪೊಲೀಸ್ನವರು ಕೂಡ ಹೋಗಿ ರೈಡ್ ಮಾಡಿದ್ದಾರೆ. ಆದರೆ ಈ ಶಿಗ್ಗಾವಿ ಮತ್ತು ಸಂಡೂರಿಗೆ ಕಂಪೇರ್ ಮಾಡಿದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರ್ತಾ ಇದೆ. ಒಂದು ಗೊಂಬೆಗಳ ನಾಡು, ಈ ಗೊಂಬೆಗಳ ನಾಡಿಗಿಂತಲೂ ಉಪಚುನಾವಣೆಯನ್ನ ಕಂಡಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರ. ಅತಿ ಹೆಚ್ಚು ಉಪಚುನಾವಣೆಯನ್ನು ಕಂಡಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಸಿಪಿ ಯೋಗೀಶ್ವರ್ BJPಯಲ್ಲೇ ಇದ್ರು, BJPಯ MLC ಆಗಿದ್ರು ಕೂಡ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಸಿಗೆ ಹೋಗ್ತಾರೆ. ಆದರೆ NDA ಅಭ್ಯರ್ಥಿ ಯಾರು ಅನ್ನುವಂತಹ ಒಂದು ಕುತೂಹಲ ಇತ್ತು. ಈ ಅಭ್ಯರ್ಥಿ ಘೋಷಣೆ ಮಾಡುವ ವಿಚಾರದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಬಹಳ ಒಂದು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇರುವಂತಹ ಒಂದು ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಇನ್ನೊಂದು ಕಡೆ ಚನ್ನಪಟ್ಟಣದಲ್ಲಿ ಈ ಬೆಟ್ಟಿಂಗ್ ಭರಾಟೆ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲೂ ಹೇಳಿ ಕೇಳಿ ಈ ರಾಮನಗರ, ಚನ್ನಪಟ್ಟಣ, ಮಂಡ್ಯ ಭಾಗದಲ್ಲೆಲ್ಲ ಸಾಕಷ್ಟು ಜನ ಜಮೀನನ್ನೇ ಈಗ ಪಣಕ್ಕಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದೊಂಥರ ಪಗಡೆ ಆಟ ಥರ, ಇದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇದು. ಆದರೂ ಕೂಡ ಇಲ್ಲಿ ಕೆಲವರು ಭೂಮಿ ಕಳ್ಕೊಳ್ತಾ ಇದ್ದಾರೆ, ಕೆಲವರು ಒಡವೆ ಬಂಗಾರಗಳನ್ನು ಕಳ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ತಮ್ಮ ವಾಹನಗಳನ್ನೇ, ಟ್ರ್ಯಾಕ್ಟ್ರು ಆಮೇಲೆ ಕಾರು ಬೈಕು ಇದನ್ನೇ ಅಡವಿಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಮಾಡಬೇಡಿ ಅಂತ ನಾವು ಮಾಧ್ಯಮದವರು ಸಾಕಷ್ಟು ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ, ಮನವರಿಕೆ ಮಾಡ್ತಾ ಇರ್ತೀವಿ. ಆದರೂ ಕೂಡ ಅದು ಯಾವುದನ್ನು ಕೂಡ ತಲೆಗೆ ಹಾಕ್ಕೊಳ್ಳಲ್ಲ. ಇನ್ನೊಂದು ಕಡೆ ಇಲ್ಲಿ ಯಾರೇ ಗೆಲ್ಲಿ ಯಾರೇ ಸೋಲ್ಲಿ, ನೀವು ಅಭಿವೃದ್ಧಿಯನ್ನು ಬಯಸಿ ಹೊರತು ನೀವು ಬೆಟ್ಟಿಂಗ್ ದಂಧೆಯಲ್ಲಿ ಭಾಗಿಯಾಗಬೇಡಿ ಅನ್ನೋದೇ ನಮ್ಮ ಒಂದು ಮನವಿ.